ನಮ್ಮ ಮುಂದಿನ ಗಾಯಕರು ನಮ್ಮೆಲ್ಲರಿಗೋಸ್ಕರ ಯಾವ ಹಾಡನ್ನ ಹಾಡ್ತಾರೆ ನೋಡೋಣ. ನಮಸ್ತೆ ಸರ್. ನಮಸ್ತೆ ಅಮ್ಮ. ತಮ್ಮ ಹೆಸರು? ಮುನಿರಾಜು ಅಂತ ಅಂದ್ಬಿಟ್ಟು. ಎಲ್ಲಿಂದ ಬಂದಿರೋದು ಸರ್? ನಾನು ಬನ್ನರಘಟ್ಟ ರೋಡಿಂದ. ಓಕೆ, ಏನು ಕೆಲಸ ಮಾಡ್ಕೊಂಡಿದ್ದೀರಾ ನೀವು? ನಾನು ಅರಣ್ಯ ಇಲಾಖೆಯಲ್ಲಿ ಡ್ರೈವರ್ ಆಗಿದ್ದೀನಮ್ಮ. ಓಕೆ, ಇವತ್ತು ವೀಕ್ಷಕರಿಗೋಸ್ಕರ ಯಾವ ಹಾಡನ್ನ ಹಾಡಕ್ಕೆ ಇಷ್ಟಪಡ್ತೀರಾ? ರಾಜ್ಕುಮಾರ್ ಆಡ್ರಂತ ಗಂಧದ ಗುಡಿ. ಓಕೆ, ಹಾಡಮ್ಮ. ಆಲ್ ದಿ ಬೆಸ್ಟ್ ಸರ್. ಓಕೆ, ಥ್ಯಾಂಕ್ ಯು. ಮ್ಯೂಸಿಕ್ ಪ್ಲೀಸ್. ಚಂದದ ಗುಡಿ ನಾವಾಡು
ಹಾಡುವ ನುಡಿ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಕಂದದ ಗುಡಿ, ಕಂದದ ಗುಡಿ, ಕಂದದ ಗುಡಿ, ಶ್ರೀ ಕಂದದ ಗುಡಿ. ಆಹಾ ಸೊಗಸಾಗಿ ಹಾಡಿದ್ರಿ ಸರ್. ಥ್ಯಾಂಕ್ಸ್ ಅಮ್ಮ. ನೀವು ಎಲ್ಲಿ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರಿ? ನಾನು ಅರಣ್ಯ ಇಲಾಖೆಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೀನಮ್ಮ, ಇಲ್ಲಿ ಬೆಂಗಳೂರಲ್ಲಿ. ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಿಕೊಂಡು ನಮಗೆ ಅರಣ್ಯದ ಬಗ್ಗೆನೇ ಹೇಳಿದ್ದೀರಾ ಸರ್, ಹೆಂಗೆ ಅನ್ನಿಸ್ತು ನಿಮಗೆ? ತುಂಬ ಚೆನ್ನಾಗಿ ಅನ್ನಿಸ್ತಮ್ಮ. ಇಲ್ಲಿಗೆ ಬಂದುಬಿಟ್ಟು ಆಡಿದ್ದಕ್ಕೆ ಮತ್ತು ನಾನು ಆಡಿದ್ದ ಹಾಡಿನ ಇದಕ್ಕೆ, ನಾನು ಅದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀನಲ್ಲ ಹಂಗಾಗಿ ಉತ್ತೇಜನ ಕೊಡ್ತು, ಹಾಗಾಗಿ ಇವು ಹಾಡನ್ನ ಆಯ್ಕೆ ಮಾಡ್ಕೊಂಡು ಸಾಲ್ದಿದ್ದಕ್ಕೆ ರಾಜ್ಕುಮಾರ್ ಅವರು ಹಾಡೋ ಅದು ಗಾನ ಚೆನ್ನಾಗಿದೆ, ಹಾಗಾಗಿ ಇದನ್ನು ನಾನು ಆರಿಸ್ಕೊಂಡು ಇಲ್ಲಿ ಆಡಬೇಕು ಅಂತ ಅನಿಸ್ತು, ಹಾಗಾಗಿ ಇದು ಆಡ್ದಮ್ಮ. ಈ ಕಾರ್ಯಕ್ರಮದ ಬಗ್ಗೆ ತಮಗೆ ಹೆಂಗೆ ಗೊತ್ತಾಯಿತು ಸರ್? ನಾನು ಅದೇ ಸಿಟಿ ಬೆಂಗಳೂರು ಈ ಚಾನಲ್ ನೋಡಿ ಸಂಡೆ ಟೈಮ್ ಮನೇಲಿದ್ದಾಗ ನೋಡ್ತಾ ಇದ್ದೆ, ನೋಡ್ತಾ ಇರ್ಬೇಕಾದ್ರೆ ಇದನ್ನು ನೋಡಿ ನಾನು ಯಾಕೆ ಆಡಬಾರ್ದು, ನನ್ನ ಪ್ರತಿಭೆ ಯಾಕೆ ತೋರಿಸ್ಕೊಂಬಾರ್ದು, ನಾಲ್ಕು ಜನಕ್ಕೆ ಗೊತ್ತಾಗ್ಬೋದಲ್ಲ, ನನ್ನಲ್ಲಿ ಯಾಕೆ ಉಳಿಬೇಕು, ಹೋಗಿ ಎಲ್ಲರಿಗೂ ಅವಕಾಶ ಕೊಡ್ತಾವ್ರೆ, ಏನು ಏಜ್ ಲಿಮಿಟ್ ಇಲ್ಲ ಏನಿಲ್ಲ, ಹೋಗಿ ಆಡ್ಬೋದಲ್ಲ, ಹಾಡು ನೋಡೋಣ, ಟ್ರೈ ಮಾಡೋಣ ಅಂತ ಅಂದೆ. ಆಮೇಲೆ ಸತ್ಯ ಸಾಹೇಬ್ರ ಹತ್ರಕ್ಕೆ ಹೋಗ್ಬಿಟ್ಟು ಫೋನ್ ಮಾಡಿ ಇದು ಮಾಡಿದ್ದಕ್ಕೆ ಅವರು ಆಡಿಸಿ ಪರವಾಗಿಲ್ಲ ಚೆನ್ನಾಗಿ ಆಡ್ತೀರಾ ಬನ್ನಿ ಅಂತಂದರು, ಹಾಗಾಗಿ ಅವಕಾಶ ಸಿಕ್ತಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೂ ಇದೇ ರೀತಿ ಹಾಡಬೇಕು ಅನ್ನಿಸ್ತಿದೆಯಾ? ನೀವು ಮಾಡಬೇಕಾಗಿರೋದು ಇಷ್ಟೇ, ಅರವಿಂದ್ ಸತೀಶ್ ಅವರ ಮೊಬೈಲ್ ನಂಬರ್ 9845562560 ಈ ನಂಬರ್ಗೆ ಈಗಲೇ ಕಾಲ್ ಮಾಡ್ಬೋದು. ನಮ್ಮ ಲೈನ್ಸ್ 24/7 ಓಪನ್ ಇರುತ್ತೆ, ಯಾವಾಗ ಬೇಕಾದ್ರೂ ಕಾಲ್ ಮಾಡಿ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಸ್ಕೊಂಡು ನಾವು ತಗೊಳ್ಳೋ ಆಡಿಷನ್ಸ್ನಲ್ಲಿ ಸೆಲೆಕ್ಟ್ ಆಗಿ ನಮ್ಮಿಂದ ಟ್ರೈನಿಂಗ್ ಪಡೆದು ನೀವು ಕೂಡ ಇದೇ ರೀತಿ ಕರೋಕೆಯೊಂದಿಗೆ ಕ್ಯಾಮ್ರಾ ಮುಂದೆ ವೀಕ್ಷಕರಿಗೋಸ್ಕರ ಹಾಡ್ಬೋದು. ನೀವು ಸಂಗೀತ ಎಲ್ಲಾದರೂ ಕಲ್ತಿದ್ದೀರಾ? ಇಲ್ಲಮ್ಮ, ಖಂಡಿತವಾಗೂ ಇಲ್ಲ. ಓಕೆ, ಸಂಗೀತ ಕಲಿದೆ ನಿಮಗೆ ಆಸಕ್ತಿಯಿಂದ ನೀವು ಇಲ್ಲಿ ಬಂದು ಹಾಡೀರಾ, ತುಂಬ ಚೆನ್ನಾಗಿತ್ತು. ಇನ್ಫ್ಯೂಷನ್ ಮೀಡಿಯಾ ಟೆಕ್ ಹಾಗೂ ಸಿ ಬ್ಯಾಂಗ್ಳೂರ್ ವತಿಯಿಂದ ನಿಮ್ಗೆ ಈ ಸರ್ಟಿಫಿಕೇಟ್ ಸರ್. ಥ್ಯಾಂಕ್ಸ್ ಅಮ್ಮ. ನಿಮ್ಮ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಮ್ಮ. ಇನ್ನು ಹೀಗೆ ಕಾರ್ಯಕ್ರಮಗಳು ಸಿಗ್ತಿರ್ಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ. ಆಯ್ತು ಅಮ್ಮ, ಥ್ಯಾಂಕ್ಸ್ ಅಮ್ಮ. ವೀಕ್ಷಕರೇ, ಮುಂದಿನ ಗಾಯಕರು ಯಾರು ಅಂತ ನೋಡೋಣ.